ಹರಟೆ ಮಡಿವಾಳ ಮಾಜಿ ದೇವಸ್ಥಾನದ 7ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಸಮುದಾಯದ ಗ್ರಾಮ ಪಂಚಾಯತಿ ನೂತನ ಸದಸ್ಯರುಗಳಿಗೆ ಸನ್ಮಾನ ಸಮಾರಂಭಕ್ಕೆ ನಾನು ಕರೆದಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಈ ರೀತಿಯ ಈ ಸಮಾಜದ ಇದು ಮೊದಲನೆಯ ನನ್ನ ಪಾರ್ಟಿಸಿಪೇಷನ್ ಆಗಿದೆ. ಇಲ್ಲಿ ಬರಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಿದೆ. ಇಲ್ಲಿ ಭವ್ಯವಾದಂಥ ಇಲ್ಲಿ ದೇವಸ್ಥಾನ ಕೂಡ ನಿರ್ಮಾಣ ಆಗಿದೆ. ಇನ್ನು ಇದನ್ನು ಮಾಡಿದಂಥ ಇದಕ್ಕೆ ಕಾರಣಕರ್ತರಾದಂಥ ಎಲ್ರಿಗೂ ಧನ್ಯವಾದಗಳು. ಇಲ್ಲಿ ರೇಖಾ ಅವರು ಹೇಳಿದಾಗೆ ಇದೊಂದು ಪುಟ್ಟ ಸಮಾಜ, ಇದನ್ನು ಎತ್ತಿಡಿಬೇಕಾದಂಥ ಕರ್ತವ್ಯ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ ಹಾಗೂ ಸರ್ಕಾರಗಳಿಗೂ ಕೂಡ ಇದೆ. ನಮ್ಮ ಕಲ್ಕರೆ ರವಿಯವರು ಹೇಳಿದಂತೆ ಸಮಾಜ ಪುಟ್ಟದಾಗಿರುತ್ತೆ, ಅದನ್ನೇ ಎತ್ತಿ ಹಿಡಿಬೇಕಾದಂಥ ಕರ್ತವ್ಯ ನಮ್ಮದಾಗಿರೋದ್ರಿಂದ ಬರೀ ಆಶ್ವಾಸನೆಗಳ ಮೂಲಕ ಅದನ್ನು ಮುಂದೆ ತಳ್ಳಬಾರ್ದು. ಹಾಗೆ ರೇಖಾ ಅವರು ಹೇಳಿದಂತೆ ನಾವು ಕೂಡ ಇದು ಬರ್ತದೆ, ಈ ಥರ ಒಂದು ಅವಕಾಶಗಳು ಬರ್ತವೆ ಅಂತೇಳಿ ಸುಮ್ಮನೆ ಕೂರಬಾರ್ದು. ನಮ್ಮ ಮಕ್ಕಳನ್ನು ನಾವು ಚೆನ್ನಾಗಿ ಓದಿಸಿ ಅವರನ್ನ ವಿದ್ಯಾಭ್ಯಾಸವನ್ನು ಒಳ್ಳೆ ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಕೊಡಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು. ಆವಾಗಲೇ ಅವರು ಪ್ರತಿಭಾವಂತರಾಗಿ ಮುಂದೆ ಬಂದು ಈ ಸಮಾಜದ ಕುಂದುಕೊರತೆಯನ್ನು ಅರಿತುಕೊಂಡು ಪುಟ್ಟ ಸಮಾಜವನ್ನು ಎತ್ತಿಡಿಯೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ವಿದ್ಯಾಭ್ಯಾಸ ಅಷ್ಟೇ ಅಲ್ಲ, ರಾಜಕೀಯವಾಗೂ ಕೂಡ ಅವರು ಮುನ್ನಡೆಯನ್ನು ಸಾಧಿಸಿ ಅವರಿಗೂ ಸೂಕ್ತವಾದ ಸ್ಥಾನಮಾನಗಳನ್ನು ರಾಜಕೀಯ ಪಕ್ಷಗಳು ಕೊಟ್ಟು ಮುಂಚೂಣಿಗೆ ಅವರನ್ನ ತರಬೇಕು ಅನ್ನೋದು ನಮ್ಮ ಉದ್ದೇಶ. ಇದು ಎಲ್ಲ ಪಕ್ಷಗಳಿಗೂ ಒಂದು ಸಂದೇಶ. ಆದ್ದರಿಂದ ನಾವು ಎಲ್ಲರೂ ಸೇರಿ ಈ ದಿಕ್ಕಿನಲ್ಲಿ ಪ್ರಯತ್ನಗಳನ್ನು ಮಾಡಿ ನಮ್ಮ ಈ ಪುಟ್ಟ ಸಮಾಜವನ್ನು ಮೇಲ್ತರೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ.